ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ ಈ ದಿನ ಕೂಡ ಒಂದು ಚಿಕ್ಕ ಆತ್ಮೀಕ ಸಂದೇಶವನ್ನು ನಾವು ಜ್ಞಾನಿಸೋಣ ಗುರಿ ತಪ್ಪಿ ಓಡಬೇಡ್ರಿ ಅದಕ್ಕೆ ಆಧಾರವಾಗಿ ಘಲತೆ ಬರದ ಪತ್ರಿಕೆ ಐದನೆಯ ಅಧ್ಯಾಯ ಏಳನೆಯ ವಾಕ್ಯ ಚೆನ್ನಾಗಿ ಓಡುತ್ತಾ ಇದ್ದರೆ ನೀವು ಸತ್ಯವನ್ನು ಅನುವರ್ತಿಸದಂತೆ ಯಾರು ನಿಮ್ಮನ್ನು ತಡೆದರು ಈಗ ಓದಿಕೊಂಡಂತ ವಾಕ್ಯ ಭಾಗದಲ್ಲಿ ಅಪ್ಪೋಸ್ತಲ ಪೌಲನು ಗಲಾತ್ಯ ಸಭೆಯವರಿಗೆ ಬರೆದು ಹೇಳುತ್ತಾ ಇದ್ದಾನೆ ನೀವು ಚೆನ್ನಾಗಿ ಓಡ್ತಾ ಇದ್ರಿ ನಾರ್ಮಲ್ ಓಟವನ್ನು ಓಡ್ತೀವಲ್ವಾ ಅದನ್ನು ಹೇಳ್ತಾ ಇಲ್ಲ ಅಪ್ಪೋಸ್ತಲ ಪೌಲನು ಆತ್ಮೀಕ ಓಟದ ಕುರಿತಾಗಿ ಹೇಳ್ತಾ ಇದ್ದಾನೆ ಆತ್ಮಿಕ ಓಟ ಅಂತ ಹೇಳಿದ್ರೆ ಯೇಸುವನ್ನು ನಂಬಿ ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ ಮೇಲೆ ನಮ್ಮ ಆತ್ಮಿಕ ಓಟ ಪಯಣ ಆರಂಭವಾಗ್ತದೆ ಈ ಗಲಾತದವರ ಪ್ರಯಾಣ ಕೂಡ ಹಾಗೆ ಆರಂಭವಾಯಿತು ಈ ಗಲಾತ್ಯದವರು ಏನು ಇದ್ರು ಅಂತ ಹೇಳಿದ್ರೆ ಮೊದಲು ಯೇಸುವಿನ ಸುವಾರ್ತೆಯನ್ನು ಕೇಳಿಸಿಕೊಂಡ್ರು ದೀಕ್ಷಾ ಸ್ಥಾನವನ್ನು ತೆಗೆದುಕೊಂಡ್ರು ಆತ್ಮನ ಅಭಿಷೇಕವನ್ನು ಪಡೆದುಕೊಂಡರು ಚೆನ್ನಾಗೇ ಯೇಸುವಿಗಾಗಿ ಜೀವಿಸುತ್ತಾ ಅವರು ಓಡುತ್ತಾ ಇದ್ದಾರೆ ದಿಢೀರೆಂಬುದಾಗಿ ಅವರ ಜೀವನದಲ್ಲಿ ಅನೇಕ ವ್ಯತ್ಯಾಸಗಳು ಕಾಣಲಿಕ್ಕೆ ಆರಂಭಿಸಿದವು ಕೆಲವರು ಆತ್ಮೀಕ ಜೀವಿತದಲ್ಲಿ ಹಿಂಜರಿದು ಬಿಟ್ಟರು ಕೆಲವರು ಸತ್ಯ ಬೋಧನೆಯನ್ನು ಬಿಟ್ಟು ಸುಳ್ಳಿನ ಬೋಧನೆಗೆ ಕಿವಿಗೊಟ್ಟರು ಕೆಲವರು ನಿಜವಾದ ವಾಕ್ಯವನ್ನು ಬಿಟ್ಟು ಲೌಕಿಕವಾದ ಕಾರ್ಯಗಳಿಗೆ ಒಳಗಾದರು ಇದೆಲ್ಲವನ್ನ ಗಮನಿಸಿದಂಥ ಪೌಲನ ಗಲಾತ್ಯ ಸಭೆಯವರೆಗೆ ಹೇಳ್ತಾ ಇದೇ ನೀವು ಚೆನ್ನಾಗಿ ಓಡುತ್ತಾ ಇದ್ರಿ ಏಸುವೆ ದೇವರೆಂಬುದಾಗಿ ಯೇಸುವೇ ಸತ್ಯ ಎಂಬುದಾಗಿ ನಾವು ಜೀವಿಸಿದ್ರೆ ಯೇಸುವೆಗಾಗಿ ಜೀವಿಸ್ತೇವೆ ಎಂಬುದಾಗಿ ಚೆನ್ನಾಗಿ ಓಡ್ತಾ ಇದ್ರಿ ಆದರೆ ನೀವು ಸತ್ಯವನ್ನ ಅನುವರ್ತಿಸದಂತೆ ಯಾರು ನಿಮ್ಮನ್ನ ತಡೆದರು ಯಾರು ನಮ್ಮನ್ನ ತಡೆಯೋದು ಬೇರೆ ಯಾರು ಅಲ್ಲ ಸೈತಾನನು ಸೈತಾನನು ನಿಮ್ಮ ಆತ್ಮಿಕ ಓಟವನ್ನ ತಡೆಯುತ್ತಾನೆ ನೀವು ಯೇಸುವಿನಲ್ಲಿ ಇದ್ದು ಒಂದು ಒಳ್ಳೆಯ ಪ್ರಯಾಣವನ್ನು ಬೆಳೆಸುವುದು ಸೈತಾನನಿಗೆ ಇಷ್ಟವಿಲ್ಲ ನೀವು ಯೇಸುವನ್ನು ನಂಬ ನಂಬುವುದಕ್ಕೆ ಅವನಿಗೆ ತೊಂದರೆ ತೊಂದರೆ ಇಲ್ಲರಿ ನೀವು ದೀಕ್ಷಸ್ಥಾನ ತೆಗೆದುಕೊಳ್ಳುವುದಕ್ಕೆ ಸೈತಾನನಿಗೆ ಏನು ತೊಂದರೆ ಇಲ್ಲ ನೀವು ಅಭಿಷೇಕ ಹೊಂದಿಕೊಳ್ಳುವುದಕ್ಕೆ ಸೈತಾನಿಗೆ ತೊಂದರೆ ಇಲ್ಲ ಅವನಿಗೆ ತೊಂದರೆ ಏನಂದ್ರೆ ಸತತವಾಗಿ ದೇವರಿಗಾಗಿ ಓಡುತ್ತಾ ಇರಬಾರದು ತಕ್ಷಣ ಏನೋ ಶೋಧನೆಗಳನ್ನು ತರ್ತಾನೆ ಆ ಸ ತದ್ವಿರುದ್ಧವಾದ ಬೋಧನೆಗಳನ್ನು ತರ್ತಾನೆ ಸುಳ್ಳು ಬೋಧನೆಗಳನ್ನು ತರ್ತಾನೆ ಹೇಗಾದರೂ ಮಾಡಿ ನಮ್ಮ ಓಟಕ್ಕೆ ಒಂದು ಸ್ಟಾಪ್ ಆಗ್ತಾನೆ ಪ್ರೀತಿಯುಳ್ಳ ದೇವ್ ಮಕ್ಕಳೇ ನಮ್ಮ ಕ್ರೈಸ್ತ ಓಟವನ್ನು ಕ್ರೈಸ್ತ ಜೀವಿತದಲ್ಲಿ ಯೇಸುವನ್ನು ನೋಡಿ ಓಡಿ ಓದುವಂಥ ನಮ್ಮ ಆತ್ಮಿಕ ಜೀವಿತದ ಓಟದಲ್ಲಿ ಯಾವುದೇ ಕ್ಷಣಕ್ಕೂ ನೀವು ನಿಲ್ಲಿಸಬಾರ್ದು ಚೆನ್ನಾಗಿ ಓಡುತ್ತಲೇ ಇರಬೇಕು ಈ ಲೋಕದ ಅಂತ್ಯದವರೆಗೂ ಓಡುತ್ತಾ ಇರಬೇಕು ನಮ್ಮ ಜೀವನ ಮುಗಿಯುವವರಿಗೂ ಓಡುತ್ತಾ ಇರಬೇಕು ಹಾಗೆ ಓಡಿ ಹೋಗುವುದಾದರೆ ಮಾತ್ರ ದೇವರು ನಮ್ಮನ್ನು ನೋಡಿ ಬಲ ನಂಬಿಗಸ್ತನಾದ ಆಳೆ ಪೌಲನು ಹೇಳುವ ಹಾಗೆ ನಾನು ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ಇವತ್ತು ಅನೇಕ ಜನರು ಓಡೋದು ಚೆನ್ನಾಗಿ ಓಡ್ತಾರೆ ಕೆಲವರು ಮಧ್ಯದಲ್ಲಿ ನಿಂತು ಬಿಡ್ತಾರೆ ಕೆಲವರು ಆ ಕಡೆ ಈ ಕಡೆ ನೋಡಿಬಿಡ್ತಾರೆ ಕೆಲವರು ಲೋಕದ ಕಾರ್ಯಗಳು ಅವರನ್ನ ಸೆಳೆಯುತ್ತದೆ ಆದರೆ ದೇವ್ ಮಗುವೆ ನಾನು ನೀನು ನಮ್ಮ ಓಟವನ್ನು ನಿಲ್ಲಿಸಬಾರದು ಸತತವಾಗಿ ಸತ್ಯದಲ್ಲಿ ನಿಂತು ನಾವು ಕೇಳಿಸಿಕೊಂಡ ಸುವಾರ್ತೆಯ ಸತ್ಯ ವಾಕ್ಯದಂತೆ ಸರಿಯಾಗಿ ಓಡಬೇಕು ನನಗೊಂದು ಚಿಕ್ಕ ಉದಾಹರಣೆ ನೆನಪಿಗೆ ಬರ್ತದೆ ರೀ ಬೇಟೆಗಾಗಿ ಚೆನ್ನಾಗಿ ತರಬೇತಿ ಹೊಂದಿದ ಒಂದು ಬೇಟೆ ನಾಯಿ ಈಗ ಫೇಮಸ್ ಅಲ್ರಿ ಮುದೋಳ ನಾಯಿ ಅಂತ ಇಟ್ಕೊಳ್ಳೋಣ ಮುದೋಳ ನಾಯಿ ಬೇಟೆ ಆಡುವುದಕ್ಕೆ ಬಹಳ ಫೇಮಸ್ ಆ ಬೇಟೆ ನಾಯಿ ದಷ್ಟ ಪುಷ್ಟವಾಗಿದ್ದಂಥ ಒಂದು ಜಿಂಕೆಯನ್ನು ನೋಡ್ತ್ರಿ ಜಿಂಕೆಯನ್ನು ಕಂಡು ಕೂಡಲೇ ಅದು ಬೇಟೆಯಾಡಲಿಕ್ಕೆ ಆರಂಭಿಸ್ತು ಜಿಂಕೆಯನ್ನು ಬೆನ್ನತ್ತಿ ಹಾಗೇ ಓಡ್ತಾ ಇದೆ ಅದರ ಮಧ್ಯದಲ್ಲಿ ಒಂದು ನರಿ ಬಂತ್ರಿ ಇದು ಏನು ಮಾಡ್ತೋ ಜಿಂಕೆಯಿಂದ ಓಡೋದನ್ನ ಬಿಟ್ಬಿಟ್ಟು ತಕ್ಷಣ ನರಿಯಿಂದ ಓಡಲಿಕ್ಕೆ ಆರಂಭಿಸ್ತೀರಿ ನರಿ ಕೂಡ ಸ್ವಲ್ಪ ದೂರ ಅದನ್ನು ಓಡಿಸ್ಕೊಂಡು ಹೋಯಿತು ಹಾಗೆ ಓಡಿಸಿಕೊಂಡು ಹೋಗುತ್ತಿರುವಂಥ ಸಮಯದಲ್ಲಿ ಅದರ ಮಧ್ಯದಲ್ಲಿ ಒಂದು ಬೆಟ್ಟದ ಮೊಲ ಅಥವಾ ಮೊಲ ಕಣ್ಣಿಗೆ ಬಿತ್ರಿ ತಕ್ಷಣ ಈ ಬೇಟೆನ ಏನು ಮಾಡ್ತಂತ ಹೇಳಿದ್ರೆ ನರಿಯನ್ನು ಬಿಟ್ಟು ಈಗ ಮೊಲದ ಹಿಂದೆ ಅದು ಓಡಲಿಕ್ಕೆ ಆರಂಭಿಸ್ತು ಅದು ಸ್ವಲ್ಪ ದೂರ ಹೋಗಿ ಹಂಗೆ ಓಡಿಸ್ಕೊಂಡು ಹೋಗ್ತಾ ಇರುವಾಗ ತಕ್ಷಣ ಈಗ ಅದರ ಕಣ್ಣಿಗೆ ಒಂದು ಇಲಿ ಕಾಣಿಸ್ತು ಈಗ ಏನು ಮಾಡ್ತಂದ್ರೆ ಆ ಬೆಟ್ಟದ ಮೊಲವನ್ನು ಬಿಟ್ಬಿಡ್ತೋ ಈಗ ಇಲಿಯ ಒಂದೇ ಅದು ಓಡಿಸ್ಕೊಂಡು ಹೋಗ್ತಾ ಇದೆ ಹಾಗೆ ಓಡಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಇಲಿ ಏನಾಯಿತು ಒಂದು ಚಿಕ್ಕ ಒಂದು ರಂಧ್ರದಲ್ಲಿ ಅದು ಒಳಗಡೆ ಪೊದರದೊಳಗೆ ಹೋಗಿ ಅದು ಎಸ್ಕೇಪ್ ಆಯಿತು ಈಗ ಆ ಬೇಟೆಯ ನಾಯಿ ಏನೂ ಇಲ್ಲದೆ ಅಲ್ಲಿ ಇಲ್ಲಿ ನಿಂತ್ಕೊಂಡು ಬಗಳುತ್ತಾ ನಿಂತ್ಕೊಳ್ತ್ರಿ ನೋಡ್ರಿ ಅದು ಯಾವುದಾದ್ರೂ ಒಂದು ಫೋಕಸ್ ಮಾಡಿ ಓಡಿದರೆ ಅದು ಗುರಿ ಮುಟ್ಬೋದಾಗಿತ್ತು ಅದು ಓಡುವ ಸಮಯದಲ್ಲಿ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅದು ಕೇಂದ್ರ ಬಿಂದುವಾಗಿ ನೋಡಿದ್ದರಿಂದ ಅದರ ಜೀವನದಲ್ಲಿ ಯಾವುದನ್ನು ಕೂಡ ಅದಕ್ಕೆ ಹಿಡಿಯಲಿಕ್ಕೆ ಸಾಧ್ಯವಾಗಲಿಲ್ಲ ಇವತ್ತು ಕೂಡ ನಮ್ಮ ಜೀವನದಲ್ಲಿ ನಾವು ಏಸುವನ್ನು ಮಾತ್ರ ನೋಡಿ ಓಡಬೇಕ್ರಿ ಕೆಲವರು ಪಾಸ್ಟ್ರ್ ನೋಡಿ ಹೋದರೂ ಕೂಡ ನಾವು ಗುರಿ ಮುಟ್ಲಿಕ್ಕೆ ಆಗಲ್ಲರು ಓ ಕೆಲವರು ಅವರು ಆತ್ಮೀಕವಾಗಿದ್ದಾರೆ ಅವರು ನೋಡಿ ಓಡೋಣ ಕೆಲವು ಸಾರಿ ನೀವು ಸ್ಟಾಪ್ ಆಗ್ಬಿಡ್ತೀರಾ ನಾವು ನೋಡಿ ಓಡಬೇಕಾದ ಏಕೈಕ ಗುರಿ ಯಾವುದಂತ ಹೇಳಿದ್ರೆ ಏಸು ಸ್ವಾಮಿಯನ್ನ ನಾವು ನೋಡಿ ಓಡಿ ಹೋಗಬೇಕ್ರಿ ನಮ್ಮಗಾಗಿ ದೇವರು ಇಟ್ಟಂತ ಗುರಿಯನ್ನ ನಮ್ಮ ಜೀವನದಲ್ಲಿ ದೇವರು ಇಟ್ಟಂತ ಉದ್ದೇಶವನ್ನ ನಾವು ನೋಡಿ ಮುಂದಕ್ಕೆ ಸಾಗುವಾಗ ಮಾತ್ರ ನಮ್ಮ ಆತ್ಮಿಕ ಪ್ರಯಾಣದಲ್ಲಿ ನಾವು ಜಯವನ್ನ ಹೊಂದಬಹುದು ನೋಡ್ರಿ ನಮ್ಮ ಕುಟುಂಬದಲ್ಲಿ ನಮ್ಮ ಜೀವನದಲ್ಲಿ ಅನೇಕ ಸಾರಿ ನಾವು ಸಮಾಧಾನವನ್ನು ಕಳೆದುಕೊಂಡಿದ್ದೇವೆ ಕಾರಣ ಏನಂದ್ರೆ ಗುರಿ ತಪ್ಪಿ ಓಡ್ತಾ ರೀ ನೋಡ್ರಿ ಆದಿಕಾಂಡದಲ್ಲಿ ಹನ್ನೆರಡನೇ ಅಧ್ಯಾಯದಲ್ಲಿ ದೇವರ ಅಬ್ರಾಹಮನ ಕರೆದು ಬೇರ್ಪಡಿಸಿದರು ಈಗ ಅಬ್ರಾಹಮನೊಂದಿಗೆ ಲೋಟನು ಕೂಡ ಪ್ರಯಾಣ ಆರಂಭಿಸಿದ ಚೆನ್ನಾಗಿ ಹೋಗ್ತಾ ಇತ್ತು ಪ್ರಯಾಣ ಆದರೆ ಅದರ ಮಧ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಅಬ್ರಾಹಮನ ಬಿಟ್ಟು ಅವನ ಆರಿಸಿಕೊಂಡ ಸ್ಥಳ ಯಾವುದು ಗೊತ್ತಾ ನೀರಾವರಿಯ ಸ್ಥಳವಾದ ಸೋದೊಂ ಗೋಮರ ಪಟ್ಟಣ ತನ್ನ ಓಟದಲ್ಲಿ ಅರ್ಧದಲ್ಲೇ ಆತ್ಮಿಕ ಪಯಣ ಮುಗಿಸಿ ಬಿಟ್ಟಿನ್ರಿ ನೋಡ್ರಿ ಐಗುಪ್ತ ದೇಶದಲ್ಲಿ ಖಾನಾನ್ ದೇಶಕ್ಕೆ ಮೋಶೆಯ ಜೊತೆಯಲ್ಲಿ ಸುಮಾರು ಲಕ್ಷಾಂತರ ಜನರು ಪ್ರಯಾಣ ಮಾಡಿದ್ರಿ ಒಬ್ಬರಾದ್ರೂ ಗುರಿ ಮುಟ್ಟಿದ್ರ ಕೇವಲ ಯಹುಶುವ ಕಾಲೇಬು ಮಾತ್ರ ಗುರಿ ಮುಟ್ಟಿದರು ಆ ಮಾರ್ಗದ ಮಧ್ಯದಲ್ಲಿ ಮೋಶೆಯ ವಿರುದ್ಧವಾಗಿ ಅನೇಕ ಜನರು ಗುನುಗುಟ್ಟಿ ಆ ಅರಣ್ಯ ಪ್ರದೇಶದಲ್ಲಿ ಮರಣ ಹೊಂದಿದರು ಯೇಸು ಸ್ವಾಮಿ ಆರಿಸಿಕೊಂಡಂಥ ಹನ್ನೆರಡು ಶಿಷ್ಯರಲ್ಲಿ ಎಲ್ಲರೂ ಚೆನ್ನಾಗೇ ಓಡ್ತಾ ಇದ್ರು ಆದರೆ ಅದರ ಮಧ್ಯದಲ್ಲಿ ಇಸ್ಕಾರಿ ಯುದ್ಧನು ಅವನ ಹಣಕ್ಕೆ ಆಸೆಪಟ್ಟು ಯೇಸುವನ್ನ ತೋರಿಸಿಕೊಟ್ಟು ತನ್ನ ಓಟವನ್ನು ಅವನು ಮಿಸ್ಸಾಗಿ ಓಡಿ ಕೊನೆಯದಾಗಿ ಆತ್ಮಹತ್ಯೆ ಮಾಡಿಕೊಂಡ ಪ್ರೀತಿಯುಳ್ಳ ದೈವ ಜನರೇ ನಮ್ಮ ಆತ್ಮೀಕ ಜೀವಿತದಲ್ಲಿ ಗುರಿ ಬಿಟ್ಟು ಓಡುವುದಾದರೆ ನಾವು ಹೊಂದಬೇಕಾದಂಥ ಕಿರೀಟವನ್ನು ನಷ್ಟಪಡಿಸಿಕೊಳ್ಳುತ್ತೇವೆ ದೇವರಲ್ಲಿ ನಿರೀಕ್ಷೆಯೊಂದಿಗೆ ಓಡಿದಂಥ ಕೆಲವರು ತಮ್ಮ ಕಿರೀಟವನ್ನ ಜಯಭರಿತವಾಗಿ ಹೊಂದಿಕೊಂಡರು ಆದರೆ ಕೆಲವರು ಓಡುವಂಥ ಓಟದಲ್ಲಿ ಮಧ್ಯದಲ್ಲೇ ನಿಲ್ಲಿಸಿ ಬಿಟ್ರು ಶದ್ರಕ್ ಮೆಶಕ್ ಅಬೆದನಗ ದಾನಿಯಲ್ ಯೋಸೆಫ್ ಇಂಥವರನ್ನ ನೋಡ್ರಿ ಅವರು ನೇರವಾಗಿ ಸತ್ಯದ ದಾರಿಯಲ್ಲಿ ತಮ್ಮ ಓಟವನ್ನ ಸರಿಯಾಗಿ ಓಡಿ ಮುಗಿಸಿದರು ಅದಕ್ಕೆ ನಂಬಿಕೆ ವೀರರ ಪಟ್ಟಿಯಲ್ಲಿ ಬರುವಾಗ ಅವರ ಹೆಸರುಗಳೆಲ್ಲ ಬರ್ತವೆ ಆದ್ರೆ ಕೆಲವು ಹೆಸರು ಕಾಣೋದೇ ಇಲ್ರಿ ಅಲ್ಲಿ ಸಂಸೋನ ಬರೋದಿಲ್ಲ ಸಲೋಮನ ಹೆಸರಿಲ್ಲ ಯಾಕಂದ್ರೆ ಅವರು ಓಟವನ್ನ ಚೆನ್ನಾಗಿ ಆರಂಭಿಸಿದರು ಆದರೆ ಅವರ ಓಟವನ್ನ ಸರಿಯಾಗಿ ಮುಗಿಸಲಿಲ್ಲ ಗಲಾತೆಯ ಪತ್ರಿಕೆ ಬರೆಯುವಾಗ ಅಪೋಸ್ತಲ ಪೌಲನ್ನು ಹೇಳುತ್ತಾ ಇದ್ದಾನೆ ನೀವು ಚೆನ್ನಾಗಿಯೇ ಓಡ್ತಾ ಇದ್ದರೆ ಆದರೆ ಮಧ್ಯದಲ್ಲಿ ನೀವು ಸತ್ಯವನ್ನು ಅನುಸರಿಸದಂತೆ ಯಾರು ನಿಮ್ಮನ್ನ ತಡೆದರು ಪ್ರೀತಿ ಉಳ್ಳ ದೇವ್ ಮಕ್ಕಳೇ ನೀವು ಯೇಸುವನ್ನು ನಂಬಿದ್ದೀರಾ ಯೇಸುವನ್ನು ಸ್ವೀಕರಿಸಿದ್ದೀರಾ ದೀಕ್ಷಾ ಸ್ಥಾನ ತೆಗೆದುಕೊಂಡಿದ್ದೀರಾ ಆತ್ಮನ ಅಭಿಷೇಕವನ್ನು ಪಡೆದುಕೊಂಡಿದ್ದೀರಾ ಎಲ್ಲವೂ ಒಳ್ಳೆಯದೆ ನಿಮ್ಮ ಆತ್ಮೀಕ ಜೀವಿತವನ್ನು ಮೊಟುಕುಗೊಳಿಸಬೇಡಿ ನಿಮ್ಮ ಆತ್ಮೀಕ ಜೀವಿತದಲ್ಲಿ ಮಧ್ಯ ನಿಲ್ಲಬೇಡ್ರಿ ಲೋಕವನ್ನ ನೋಡುತ್ತಾ ಏಸುವನ್ನು ನೋಡುತ್ತಾ ನಾವು ಓಡಲಿಕ್ಕೆ ಆಗೋದಿಲ್ಲ ಏಸುವನ್ನು ಮಾತ್ರ ನೋಡಿ ಓಡಲಿಕ್ಕೆ ಸಾಧ್ಯವಾಗ್ತದೆ ಆದುದರಿಂದ ಅವು ಯೇಸುವನ್ನ ನೋಡಿ ನಮ್ಮ ಓಟವನ್ನು ಕಡೆಗಾಣಿಸೋಣ ನಮ್ಮ ದೇವರು ನಮಗಾಗಿ ಏನಿಟ್ಟಿದ್ದಾರೋ ಅದನ್ನು ಅದನ್ನ ತಿಳಿದು ಸರಿಯಾದ ಟ್ರ್ಯಾಕ್ ಅಲ್ಲಿ ನಾವು ಓಡೋಣ ಕರ್ತನು ನಮಗೆ ಸಹಾಯ ಮಾಡುವನು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಪರಲೋಕದ ತಂದೆಯೇ ದೇವರೇ ಅಪ್ಪ ನಾವು ನಿಮ್ಮನ್ನು ನಂಬಿದ್ದೇವೆ ಅಪ ದೇವರೇ ನಿಮ್ಮಗೋಸ್ಕರವಾಗಿ ನಾವು ಜೀವಿಸ್ತಾ ಇದ್ದೇವೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಪರಲೋಕದ ತಂದೆಯೇ ವಿಶೇಷವಾಗಿ ನಾವು ದೇವರೇ ನಮ್ಮ ಕ್ರೈಸ್ತ ಓಟವನ್ನು ಸರಿಯಾಗಿ ಓಡಿ ಮುಗಿಸಲಿಕ್ಕೆ ನಮಗೆ ಕೃಪೆ ಕೊಡ್ರಿ ಅನೇಕ ಸಾರಿ ಕರ್ತನೆ ನಾವು ಓಡುವಾಗ ತಡೆಗಳು ಬರಬಹುದು ನಾವು ಓಡುವಾಗ ದೇವರೇ ಶೋಧನೆಗಳು ಬರಬಹುದು ದೇವರೇ ಅನೇಕ ಕಾರ್ಯಗಳು ಆದರೆ ಅವುಗಳು ಯಾವುದು ನಮ್ಮನ್ನು ತಡೆದು ನಿಲ್ಲಿಸದ ಹಾಗೆ ದೇವರೇ ನಾವು ಗುರಿಯನ್ನು ಇಟ್ಟುಕೊಂಡು ಅದನ್ನು ತಲುಪುವವರೆಗೂ ನಿಮ್ಮನ್ನು ನೋಡಿ ದೇವರು ನಮ್ಮ ಆತ್ಮೀಕ ಓಟವನ್ನು ಮುಗಿಸಲಿಕ್ಕೆ ನಮಗೆ ಸಹಾಯ ಮಾಡಿರಿ ಕರ್ತನೆ ಯಾರಾದರೂ ಕರ್ತನೆ ತಮ್ಮ ಪ್ರಯಾಣವನ್ನು ಮೊಟುಗುಗೊಳಿಸಿದ್ರೆ ತಮ್ಮ ಓಟದಲ್ಲಿ ನಿಂತಿದ್ರೆ ಅವರಿಗೆ ಸಹಾಯ ಮಾಡ್ರಿ ಮುಟ್ಟ್ರಿ ಅವರ ಜೊತೆ ಮಾತನಾಡ್ರಿ ತಿರುಗಿ ನಿನ್ನೊಂದಿಗೆ ಒಂದು ಆತ್ಮೀಕ ಪ್ರಯಾಣ ಆರಂಭವಾಗ್ಲಪ್ಪ ನಿಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಈ ವಿಡಿಯೋ ವೀಕ್ಷಿಸಿದ ಪ್ರತಿಯೊಬ್ಬರನ್ನು ಅವರನ್ನು ಅವರ ಕುಟುಂಬಗಳನ್ನು ಧಾರಾಳವಾಗಿ ಆಶೀರ್ವದಿಸ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಪ್ರೈಝಲಾಡ್ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ ಈ ಸೇವೆಗಾಗಿ ಪ್ರಾರ್ಥಿಸುವಂಥ ನಿಮ್ಮೆಲ್ಲರಿಗಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಕರ್ತನು ಇನ್ನೂ ಉತ್ತಮವಾದ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡುವನು ನಾವು ದೇವರನ್ನು ಆಶ್ರಯಿಸಿಕೊಂಡು ದೇವರು ನಮಗೆ ಇಡಲ್ಪಟ್ಟಂಥ ಓಟವನ್ನು ಗುರಿಯಾಗಿಟ್ಟುಕೊಂಡು ಸರಿಯಾಗಿ ಓಡೋಣ ಕರ್ತನ ನಾಮವನ್ನು ಮಹಿಮೆಪಡಿಸೋಣ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಆಲ್